New Hope TV, your encounter with God. அதிசய நாம அபிகையும் பதநாமா ஸ்ரீ இயேசு நாம அதிசய நாம அபிகையும் பதநாமா ஸ்ரீ இயேசு நாம அதிசய நாம அபிகையும் பதநாமா ஸ்ரீ இயேசு நாம அதிசய நாம அபிகையும் பதநாமா ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ ಪಾಪ ರೈತ ಜೀವಿತಾದಿ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ ಪಾಪ ರೈತ ಜೀವಿತಾದಿ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ ಅಪ್ಪಿಗೆಯಿಂ ಪದನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಅಪ್ಪಿಗೆಯಿಂ ಪದನಾಮ ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ನಾಮ ಬಾನಲ್ಲೂ ಭುವಿಯಲ್ಲೂ ಪಾತಾಳಗಳಲ್ಲಿರುವವರೆಲ್ಲರೂ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವಂತ ಒಂದೇ ನಾಮ ಯೇಸುವಿನ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ ಅಪ್ಪಿಗೆ ಈ ಪದನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ ಅಪ್ಪಿಗೆ ಈ ಪದನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಲ್ಲದೆನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತನ ಪುಣ್ಯನಾಮ. ಅನ್ಯನೆಂದು ತಲ್ಲದೆನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತನ ಪುಣ್ಯನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ ಅಪ್ಪಿಗೆ ಈ ಪದನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ ಅಪ್ಪಿಗೆ ಈ ಪದನಾಮ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದಿದೆ ಪ್ರಿಯರೇ. ಯೇಸು ಎಂಬ ನಾಮದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿ ಬಂದಿದ್ದೇವೆ. ಆತನ ನಾಮದಲ್ಲಿ ಇಂದು ರೋಗಿಗಳಿಗೆ ಸ್ವಸ್ಥತೆ ಉಂಟು, ಪಾಪಿಗಳಿಗೆ ಕ್ಷಮಾಪಣೆ ಉಂಟು, ಸೈತಾನನ ಬಂಧನಗಳಿಂದ ಬಿಡುಗಡೆ ಉಂಟು. ಭೂತಪಾದಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ.
ತಪಾದಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಹಿಂಪಾದ ನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಹಿಂಪಾದ ನಾಮ. ದೇವರಿಗೆ ಸ್ತೋತ್ರವಾಗಲಿ. ಸ್ನೇಹಿತರೇ, ಪ್ರಾರ್ಥನೆ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾವು ಸ್ವಾಗತಿಸುತ್ತೇವೆ. ನ್ಯೂ ಹೋಪ್ ಟಿ ವಿ ಮೂಲಕ ನಿಮ್ಮನ್ನು ಈ ವಾರ ಕೂಡ ಸಂಧಿಸಲು ನನಗೆ ತುಂಬ ಸಂತೋಷವುಳ್ಳವಳಾಗಿದ್ದೇನೆ. ನಮ್ಮ ದೇವರ ಪ್ರೀತಿ ದೊಡ್ಡದು. ಹಾಲೆಲೂಯಾ. ಹೌದು, ನಮ್ಮ ಪ್ರೀತಿ, ನಮ್ಮ ದೇವರ ಪ್ರೀತಿ ನಿಜವಾಗಲೂ ದೊಡ್ಡ ಪ್ರೀತಿಯಾಗಿದೆ. ಆದರ ಪ್ರೀತಿ ಮಾತ್ರ ದೊಡ್ಡದಲ್ಲ, ಆದರ ಕನಿಕರವೂ ದೊಡ್ಡದಾಗಿದೆ. ಆತನು ಎಷ್ಟೋ ದೊಡ್ಡ ಒಂದು ದೇವರಾಗಿದ್ದಾನೆ. ಆತನ ಮಹಿಮೆ ದೊಡ್ಡದಾಗಿದೆ, ಆತನ ಕನಿಕರ ದೊಡ್ಡದಾಗಿದೆ, ಆತನ ಶಕ್ತಿ ದೊಡ್ಡದಾಗಿದೆ. ಒಂದೇ ಮಾತಿನಲ್ಲಿ ನಾವು ಹೇಳಬೇಕಾದರೆ ಆತನು ನಿಜವಾಗಲೂ ಒಂದು ದೊಡ್ಡ ದೇವರಾಗಿದ್ದಾನೆ. ಮಹತ್ತಾದ ಒಂದು ದೇವರಾಗಿರುವ ಯೇಸು ಕ್ರಿಸ್ತನು ನನ್ನ ಮತ್ತು ನಿಮ್ಮ ಸಂಗಡ ಇರುವ ಒಂದು ದೇವರಾಗಿದ್ದಾನೆ. ವಾಕ್ಯವು ಹೇಳುತ್ತದೆ, ಈ ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗಡೆ ಇರುವವನು ಹೆಚ್ಚಿನವನು, ಅಂದರೆ ದೊಡ್ಡವನು ಎಂದು ವಾಕ್ಯವು ಹೇಳುತ್ತದೆ. ನಿಜವಾಗಲೂ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಮುಂದೆ ನಾವು ಎಷ್ಟೋ ದೊಡ್ಡ ದೊಡ್ಡ ಸಂಗತಿಗಳನ್ನು ನಡೆಯುವುದನ್ನು ನಾವು ನೋಡಬಹುದು, ದೊಡ್ಡ ದೊಡ್ಡ ಜನರನ್ನು ನಾವು ನೋಡಬಹುದು. ಆದರೆ ವಾಕ್ಯವು ಹೇಳುತ್ತದೆ, ಸತ್ಯವೇದವು ಹೇಳುತ್ತದೆ, ನಮ್ಮೊಳಗೆ ಇರುವವನು, ಅಂದರೆ ಯೇಸು ಕ್ರಿಸ್ತನು ನಿಜವಾದ ದೇವರು. ಎಲ್ಲರಕ್ಕಿಂತಲೂ ಆತನು ಹೆಚ್ಚಿನವನು, ಆತನು ದೊಡ್ಡವನಾಗಿದ್ದಾನೆ. ನಿಮಗೆ ಸಂತೋಷವಾಗುತ್ತಾ ಇದೆಯಾ? ಹೌದು, ನಿಜವಾಗಲೂ ನಾವು ಸಂತೋಷ ಪಡಬೇಕಾದ ವಿಷಯ ಏನೆಂದರೆ, ನಾವು ಧೈರ್ಯಗೊಳ್ಳಬೇಕಾದ ವಿಷಯ ಏನೆಂದರೆ, ನಮ್ಮ ಒಳಗಡೆ ಇರುವ ಯೇಸು ಕ್ರಿಸ್ತನು ಲೋಕದಲ್ಲಿರುವ ಎಲ್ಲ ಕಾರ್ಯಗಳಿಗಿಂತಲೂ, ಎಲ್ಲ ಶತ್ರುಗಳಿಗಿಂತಲೂ, ಎಲ್ಲ ಪರಿಸ್ಥಿತಿಗಳಿಗಿಂತಲೂ, ರೋಗಗಳಿಗಿಂತಲೂ, ಕಷ್ಟ ನಷ್ಟ ದುಃಖಗಳಿಗಿಂತಲೂ, ಪಾಪಗಳಿಗಿಂತಲೂ ಆತನು ದೊಡ್ಡವನಾಗಿದ್ದಾನೆ. ಈ ಲೋಕದಲ್ಲಿ ನಾವು ನೋಡುವಾಗ ಎಷ್ಟೋ ದೊಡ್ಡ ದೊಡ್ಡ ಪರ್ವತಗಳನ್ನು ನಾವು ನೋಡುತ್ತೇವೆ. ಆದರೆ ವಾಕ್ಯವು ಹೇಳುತ್ತದೆ, ಎಷ್ಟೇ ದೊಡ್ಡ ಪರ್ವತವಾಗಿರಲಿ, ಅದು ದೇವರ ಒಂದು ಪ್ರಸನ್ನತೆಯಲ್ಲಿ ಅದು ಮೇಣಿನಂತೆ ಅದು ಕರಗಿ ಹೋಗುತ್ತದೆ. ಅಷ್ಟು ದೊಡ್ಡ ದೇವರು ನಾವು ಆರಾಧಿಸುವ ದೇವರಾಗಿದ್ದಾನೆ. ನಾವು ಪ್ರೀತಿಸುವ ದೇವರು, ನಾವು ಆರಾಧಿಸುವ ದೇವರು ದೊಡ್ಡ ದೇವರಾಗಿದ್ದಾನೆ. ಆತನು ಎಲ್ಲಿ ಜಗತ್ತಿಕ್ಕಿಂತ ದೊಡ್ಡವನು. ಈ ಜಗತ್ತನ್ನು ಸೃಷ್ಟಿ ಮಾಡಿದ ದೇವರು, ಆಕಾಶ ಭೂಮಿಗೆ ಒಡೆಯನಾಗಿದ್ದಾನೆ. ಆಕಾಶದಲ್ಲಿ ಇರುವ ನಕ್ಷತ್ರಗಳು, ಸೂರ್ಯ ಚಂದ್ರ ಎಲ್ಲವನ್ನು ಆತನು, ಗ್ರಹ ಮಂಡಳಗಳನ್ನು ನಿರ್ಮಿಸಿದ ಆತನು ನಮ್ಮ ಸಂಗಡ ಇದ್ದಾನೆ, ನಮ್ಮ ಹೃದಯದಲ್ಲಿ ಇದ್ದಾನೆ, ನಿಮ್ಮ ಹೃದಯದಲ್ಲಿ ಇದ್ದಾನೆ. ಹೌದು, ಇವತ್ತು ಆ ಒಂದು ನಿಜವನ್ನು, ಆ ಒಂದು ಸತ್ಯವನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ನಾವು ಮರೆಯಬಾರದು ಈ ಸತ್ಯವನ್ನು. ಯಾವಾಗಲೂ ಏನೇ ಕಷ್ಟ ಬಂದರೂ, ಏನೇ ಸಮಸ್ಯೆಗಳು ನಿಮ್ಮನ್ನು ಸುತ್ತಲೂ ಇದ್ದರೂ, ನಿಮ್ಮ ಮುಂದೆ ಇರುವ ಅಡ್ಡಿಗಳು ಎಷ್ಟೇ ದೊಡ್ಡದಾಗಿರಲಿ, ನಿಮ್ಮ ಮುಂದೆ ಒಂದು ವೇಳೆ ಒಂದು ದೊಡ್ಡ ಪರ್ವತವು ನಿಲ್ಲಬಹುದು, ಒಂದು ದೊಡ್ಡ ಗೋಡೆಯೂ ಇರಬಹುದು. ಆದರೆ ನೀವು ಚಿಂತಿಸಬೇಡಿರಿ, ಧೈರ್ಯಗೊಳ್ಳಿರಿ, ವಿಶ್ವಾಸಿಸಿರಿ. ನಿಮ್ಮ ಸಂಗಡ ಇರುವವನು, ಅಂದರೆ ನಿಮ್ಮ ಒಳಗೆ ಇರುವವನು, ನಿಮ್ಮ ಹೃದಯದಲ್ಲಿ ಇರುವವನು, ನಿಮ್ಮ ಜೀವನದಲ್ಲಿ ನಾಯಕನಾಗಿರುವ ಆ ಯೇಸು ಕ್ರಿಸ್ತನು ಈ ಎಲ್ಲ ಪರ್ವತಗಳು, ಬೆಟ್ಟಗಳು, ಗುಡ್ಡಗಳಿಗಿಂತ ಆತನು ದೊಡ್ಡವನಾಗಿದ್ದಾನೆ. ನಿಮ್ಮ ಜೀವನದಲ್ಲಿರುವ ಕಷ್ಟವು ಆತನಿಗೆ ದೊಡ್ಡದಲ್ಲ. ಆ ದೊಡ್ಡವನಾದ ಯೇಸು ಕ್ರಿಸ್ತನ ಮುಂದೆ ನಿಮ್ಮ ಎಲ್ಲ ಕಷ್ಟ, ಭಾರ, ಚಿಂತೆಗಳು, ನೋವುಗಳು, ನಿಮ್ಮ ಎಲ್ಲ ರೋಗಗಳು, ನಿಮ್ಮ ಎಲ್ಲ ಸಾಲದ ಹೊರೆಗಳು, ಶಾಪಗಳು ಎಲ್ಲವೂ ಮೇಣಿನಂತೆ ಅವು ಕರಗಿ ಹೋಗಲು ಶಕ್ತಿ ಪಡೆದ ನಮ್ಮ ದೇವರಾಗಿದ್ದಾನೆ. ಆದ್ದರಿಂದ ನೀವು ನಿಮ್ಮ ಮೇಲಿರುವ ಧೂಳನ್ನು ನೀವು ಎಲ್ಲ ಧೂಳನ್ನು ನೀವು ಸರಿಸಿಬಿಟ್ಟು, ನಿಮ್ಮ ಚಿಂತೆಯನ್ನು ನೀವು ಎತ್ತಿ ಬೀಸಾಕಿಬಿಟ್ಟು, ಇವತ್ತು ಆ ದೊಡ್ಡವನಾಗಿರುವ ಆ ದೇವರನ್ನು ನೋಡಿರಿ. ಅನೇಕ ಸಾರಿ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳನ್ನು, ಸಮಸ್ಯೆಗಳನ್ನು ನೋಡುವಾಗ ನಾವು ನಮ್ಮ ಒಳಗಡೆ ಇರುವ ಆ ದೊಡ್ಡ ದೇವರನ್ನು ನಾವು ಮರೆತು ಬಿಡುತ್ತೇವೆ. ಅನೇಕ ಸಾರಿ ಕಷ್ಟಗಳು ಬರುವಾಗ ನಾವು ಸೋತು ಹಾಗೆಯೇ ನಾವು ಕೂತು ಬಿಡುತ್ತೇವೆ.
ನಮ್ಮ ಕಷ್ಟದಲ್ಲಿ ಮುಳುಗಿ ಹೋಗುತ್ತಾ ಇದ್ದೇವೆ. ಆದರೆ ದೇವರ ಚಿತ್ತ ಅದು ಅಲ್ಲ. ಲೋಕದಲ್ಲಿ ನಮಗೆ ಉಪದ್ರವಗಳು ಬರುತ್ತದೆ, ಕಷ್ಟಗಳು ಬರುತ್ತದೆ, ಆದರೆ ದೇಸು ಸ್ವಾಮಿ ಈ ಲೋಕವನ್ನು ಜಯಿಸಿದ್ದಾನೆ. ಆತನು ಜಯಕ್ರಿಸ್ತನಾಗಿದ್ದಾನೆ. ಆತನು ನಮ್ಮ ಒಳಗೆ ಇರುವಾಗ ನಾವು ಕೂಡ ಲೋಕವನ್ನು ಜಯಿಸಲು ನಮಗೆ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. ಆದ್ದರಿಂದ ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ, ನನ್ನ ಒಳಗಡೆ ಒಬ್ಬ ದೊಡ್ಡ ದೇವರಿದ್ದಾನೆ. ಆತನ ಮುಂದೆ ನನ್ನ ಕಷ್ಟಗಳು ಚಿಕ್ಕದಾಗಿದೆ. ವಾಕ್ಯವು ಹೇಳುತ್ತದೆ, ಯೆಶಾಯನ ಗ್ರಂಥದಲ್ಲಿ 66ನೇ ಪುಸ್ತಕ ಒಂದು ಅಧ್ಯಾಯದಲ್ಲಿ 1ನೇ ವಚನವು ಹೇಳುತ್ತದೆ, ಆಕಾಶ ಆತನಿಗೆ ಒಂದು ಸಿಂಹಾಸನವಾಗಿದೆ, ಭೂಮಿ ಆತನಿಗೆ ಪಾದಪೀಠವಾಗಿದೆ. ನೋಡಿ, ಈ ಭೂಮಿಯಲ್ಲಿ ಇರುವ ಎಲ್ಲ ಕಷ್ಟಗಳು, ಎಲ್ಲ ಶೋಧನೆಗಳು ಆತನಿಗೆ ಧೂಳಿಯಾಗಿದೆ. ಆತನ ಪಾದದಲ್ಲಿರುವ ಧೂಳಿ ಆತನ ಪಾದವನ್ನು ಅಲ್ಲಾಡಿಸುವಾಗ ಆ ಧೂಳಿಯು ಹಾರಿಹೋಗಲೇಬೇಕು. ಆದುದರಿಂದ ನಾವು ಧೂಳಿಯಾಗಿರುವ ಈ ನಮ್ಮ ಕಷ್ಟವನ್ನು ದೊಡ್ಡದೆನಿಸಿಕೊಂಡು, ದೊಡ್ಡದಾಗಿರುವ ನಮ್ಮ ಯೇಸು ಕ್ರಿಸ್ತನಾದ ದೇವರನ್ನು ನಾವು ಸಣ್ಣ ದೇವರೆಂದು ಎಣಿಸಿಕೊಳ್ಳಬಾರದು, ಮರೆತು ಬಿಡಬಾರದು. ಕಷ್ಟ ಬರುವಾಗೆಲ್ಲ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ, ನನ್ನ ಒಳಗಡೆ ಇರುವ ದೇವರು ದೊಡ್ಡವನು, ನನ್ನ ಒಳಗಡೆ ನಾನು ಆರಾಧಿಸುವ ಯೇಸು ಸ್ವಾಮಿ ದೊಡ್ಡವನು, ನಾನು ಪ್ರಾರ್ಥಿಸುವ ದೇವರು ದೊಡ್ಡವನು. ಆತನು ನನ್ನ ಜೀವನದಲ್ಲಿ ಇರುವ ಗೋಡೆಗಳನ್ನು ಕೆಡವಿ ಹಾಕಲು ಶಕ್ತಿ ಉಳ್ಳವನು. ನನ್ನ ಜೀವನದಲ್ಲಿ ಇರುವ ರೋಗವನ್ನೆಲ್ಲ ವಾಸಿ ಮಾಡಲು ಆತನ ಗಾಯಗಳಿಂದ ಸಾಧ್ಯವು ಎಂಬ ವಿಶ್ವಾಸ ನಿಮಗಿರಬೇಕು. ಯಾವಾಗಲೂ ಮರೆಯಬೇಡಿರಿ, ನೀವು ಜನರನ್ನು ಕಷ್ಟದಲ್ಲಿರುವಾಗ ನೋಡುವಾಗ, ಇರುವುದನ್ನು ನೋಡುವಾಗ ಅವರಿಗೆ ಜ್ಞಾಪಕ ಪಡಿಸಿರಿ, ಅವರನ್ನು ಧೈರ್ಯಗೊಳಿಸಿರಿ. ಯಾಕಂದರೆ ನಾವು ಆರಾಧಿಸುವ ದೇವರು, ನಮ್ಮನ್ನು ಉಂಟು ಮಾಡಿದ ದೇವರು, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಅತಿ ದೊಡ್ಡ ದೇವರಾಗಿದ್ದಾನೆ. ಇವತ್ತು ನಾವು ಅನೇಕ ಸಾರಿ ನಾವು ಗೋಡೆಗಳನ್ನು ಎದುರಿಸುವಾಗ, ಅಡ್ಡಿಗಳನ್ನು ಎದುರಿಸುವಾಗ, ರೋಗವನ್ನು ಎದುರಿಸುವಾಗ ನಾವು ಅನೇಕ ಸಾರಿ ಸೋತು ಹೋಗುತ್ತೇವೆ. ಅಯ್ಯೋ, ನನಗೆ ಯಾರು ಸಹಾಯ ಮಾಡುವರೆಂದು ನಾವು ಸೋತು ಹಾಗೆಯೇ ನಾವು ಮುಳುಗಿ ಹೋಗುತ್ತಾ ಇದ್ದೇವೆ. ಆದರೆ ಅಲ್ಲ ಪ್ರಿಯ ಸ್ನೇಹಿತರೇ, ಕಷ್ಟಗಳು ಬರುವಾಗ ನಾವು ಸೋತು ನಿಲ್ಲಬಾರದು. ನಮ್ಮ ದೇವರನ್ನು ನಾವು ನೋಡಬೇಕು, ಎಷ್ಟು ದೊಡ್ಡ ದೇವರಾಗಿದ್ದಾನೆ. ಆತನು ಪರ್ವತಗಳ ದೇವರಾಗಿದ್ದಾನೆ, ಪರ್ವತಗಳನ್ನು ಸೃಷ್ಟಿ ಮಾಡಿದ ದೇವರು, ಪರ್ವತಗಳನ್ನು ಲಯ ಮಾಡಲು ಶಕ್ತಿ ಉಳ್ಳ ದೇವರು, ಪರ್ವತದಲ್ಲಿ ನಮಗೆ ಜಯವನ್ನು ಕೊಡುವ ದೇವರಾಗಿದ್ದಾನೆ. ಏನೇ ಪರಿಸ್ಥಿತಿ ನಿಮ್ಮದಾಗಿರಬಹುದು, ಇವತ್ತು ಯಾವುದೇ ಕಷ್ಟದಲ್ಲಿ ಈ ಕಾರ್ಯಕ್ರಮವನ್ನು ನೀವು ನೋಡುತ್ತಾ ಇರಬಹುದು, ನೀವು ನಿಮ್ಮ ಮೇಲಿರುವ ಚಿಂತೆ, ಭಾರ, ಕಣ್ಣೀರು ಎಂಬ ಧೂಳಿಯನ್ನು ನೀವು ಬೀಸಾಕಿ, ನಿಮ್ಮ ಒಂದು ಚಿಂತೆಯ ವಸ್ತ್ರವನ್ನು ತೆಗೆದುಹಾಕಿ, ನಿಮ್ಮ ಮೇಲಿರುವ ಆ ಒಂದು ಕಣ್ಣೀರನ್ನು ಒರೆಸಿಕೊಂಡು ನೀವು ಎದ್ದು ದೇವರನ್ನು ನೋಡಿರಿ, ಆ ದೊಡ್ಡ ದೇವರನ್ನು ದೃಷ್ಟಿಸಿರಿ. ಆತನ ಮುಂದೆ ಯಾವ ಕಷ್ಟವೂ ದೊಡ್ಡದಲ್ಲ. ಹೀಗೆ ನಾವು ಯೋಚಿಸುತ್ತಾ ಇರುವಾಗ ನಮಗೆ ಒಂದು ಕಥೆಯು ಜ್ಞಾಪಕದಲ್ಲಿ ಬರುತ್ತದೆ. ನಮ್ಮ ದೊಡ್ಡ ದೇವರು ಎಷ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನು ಸತ್ಯವೇದದಲ್ಲಿ ಮಾಡಿ ಮುಗಿಸಿದ್ದಾನೆ ಎಂದು ನಾವು ನೋಡಬಹುದು. ದೇವರ ಬಗ್ಗೆ ನಾವು ಓದುವಾಗ ಆತನೊಬ್ಬನೇ ಒಂದು ಚಕ್ರಾಧಿಪತಿಯಾಗಿದ್ದಾನೆ, ಆತನು ಅಮರತ್ವ ಉಳ್ಳವನಾಗಿದ್ದಾನೆ, ಯಾರು ಯಾವ ಮನುಷ್ಯನೂ ಕಾಣದೇ ಇರುವ ಒಂದು ದೇವರಾಗಿದ್ದಾನೆ. ಅಂಥ ಒಂದು ಮಹಿಮೆ ಪ್ರಭಾವವುಳ್ಳ ದೇವರು ನಿಮ್ಮ ಸಂಗಡ ಇದ್ದಾನೆ, ನನ್ನ ಸಂಗಡ ಇದ್ದಾನೆ. ಆತನು ದೊಡ್ಡವನಾಗಿ ನಿಮ್ಮ ಒಳಗಡೆ ಇದ್ದಾನೆ. ದೊಡ್ಡವನಾಗಿ ಇರುವುದು ಮಾತ್ರವಲ್ಲ, ನಿಮ್ಮನ್ನು ದೊಡ್ಡವರಾಗಿ ಕೂಡ ಆತನು ಬದಲಾಯಿಸಲು ಶಕ್ತಿ ಉಳ್ಳವನಾಗಿದ್ದಾನೆ. ನಿಮ್ಮ ಒಳಗಡೆ ಇದ್ದು ಆತನು ಮಾಡುವ ಕಾರ್ಯಗಳನ್ನು ನೀವು ನೋಡುವುದಾದರೆ ಅದು ಎಷ್ಟು ಮಹತ್ತಾದ ಕಾರ್ಯಗಳು, ನಮಗೆ ತಿಳಿಯದ ಮಹತ್ತಾದ ಗೋಚರವಾಗದ ಒಂದು ಅತಿ ದೊಡ್ಡ ಕಾರ್ಯಗಳನ್ನು ಆತನು ತೋರಿಸುವನು ಎಂದು ವಾಕ್ಯವು ಹೇಳುತ್ತದೆ. ಯೆರೆಮೀಯನ ಪುಸ್ತಕದಲ್ಲಿ 33ನೇ ಅಧ್ಯಾಯ 3ನೇ ವಚನವನ್ನು ಓದಿ ನೋಡುವಾಗ, ನನ್ನನ್ನು ಕೇಳಿಕೊಳ್ಳಿರಿ, ನಾನು ನನಗೆ ಸದುತ್ತರವನ್ನು ದಯಪಾಲಿಸಿ, ನೀವು ಅರಿಯದೆ ನಿಮಗೆ ತಿಳಿಯದೆ ಇರುವ ಅತಿ ಮಹತ್ತಾದ ಕಾರ್ಯಗಳನ್ನು ನಿಮಗೆ ನಾನು ಗೋಚರಪಡಿಸುವೆನು ಎಂದು ವಾಗ್ದಾನ ಮಾಡಿದಾನಲ್ಲ. ನಮ್ಮ ಒಳಗಡೆ ಇದ್ದು ಆತನು ನಮ್ಮ ಮೂಲಕ ನಮಗೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಆತನು ತಿಳಿಯಪಡಿಸುತ್ತಾನೆ. ನಮ್ಮ ಜೀವನದಲ್ಲಿ ಬೇಕಾದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಆತನು ಮಾಡುತ್ತಾನೆ. ಒಂದು ವೇಳೆ ವ್ಯಾಪಾರದಲ್ಲಿ ಒಂದು ಬಿಡುಗಡೆ ಬೇಕಾ, ನಿಮ್ಮ ಸಾಲದಿಂದ ನಿಮಗೆ ಬಿಡುಗಡೆ ಬೇಕಾ, ಎಷ್ಟೇ ದೊಡ್ಡ ಸಾಲದ ಹೊರೆಗಳು ನಿಮಗಿರಬಹುದು, ಎಷ್ಟೇ ತೀರದ ರೋಗವು ನಿಮಗಿರಬಹುದು, ಡಾಕ್ಟರಿಂದ ನೀವು ಕೈ ಬಿಡಲ್ಪಟ್ಟಿರಬಹುದು, ಆದರೆ ಈ ದೊಡ್ಡ ದೇವರು, ಅತಿ ಶ್ರೇಷ್ಠನಾದ ದೇವರು, ಸರ್ವಶಕ್ತನಾದ ದೇವರು ನಿಮ್ಮ ಒಳಗೆ ಇದ್ದು ಆತನು ನಿಮಗೋಸ್ಕರ ಮೊದಲು ನಿಮಗೋಸ್ಕರ ದೊಡ್ಡ ಅದ್ಭುತಗಳನ್ನು ಮಾಡಲು ಆತನು ಸಿದ್ಧವುಳ್ಳವನಾಗಿದ್ದಾನೆ. ನೀವು ಸಿದ್ಧವುಳ್ಳವರಾಗಿದ್ದೀರಾ? ನೀವು ವಿಶ್ವಾಸ
ವಿಶ್ವಾಸಿಸಲಿಕ್ಕೆ ನೀವು ಸಿದ್ಧವಾಗಿದ್ದೀರಾ? ನಿಮ್ಮ ಮನಸ್ಸು ಸಿದ್ಧವಾಗಿದೆಯಾ? ಈ ದೊಡ್ಡ ದೇವರು ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ, ಇವತ್ತೇ ಅದನ್ನು ಮಾಡುತ್ತಾನೆ ಎಂದು ನೀವು ನಂಬಲಿಕ್ಕೆ ನಿಮಗೆ ಸಾಧ್ಯವಿದೆಯಾ? ದೇವರ ವಾಕ್ಯವು ಹೇಳುತ್ತದೆ, ಇಗೋ ನಾನು ಒಂದು ಹೊಸ ಕಾರ್ಯವನ್ನು ಮಾಡುತ್ತೇನೆ, ಅದು ಈಗಲೇ ತೋಚುವುದು, ಅದು ಈಗಲೇ ಕಾಣಿಸುವುದು ಎಂದು ವಾಕ್ಯವು ಹೇಳುತ್ತದೆ. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ಸಂತೋಷಪಡಿಸಲು ದೇವರು ಸಿದ್ಧವುಳ್ಳವನಾಗಿದ್ದಾನೆ, ನಿಮ್ಮನ್ನು ಹುಡುಕುತ್ತಾ ಇದ್ದಾನೆ. ಯಾರು ನನ್ನನ್ನು ನಂಬಿ ನನ್ನನ್ನು ಮೊರೆ ಇಡುವಾಗ ಅವರ ಜೀವನದಲ್ಲಿ ಅವರ ಸಂಗಡವಿದ್ದು ಅವರ ಮನೆಯಲ್ಲಿ ಅವರ ಕುಟುಂಬದಲ್ಲಿ ಅವರ ವೈಯಕ್ತಿಕ ಜೀವನದಲ್ಲಿ ಅವರ ಸೇವೆಯಲ್ಲಿ ಅವರ ಮಕ್ಕಳ ಜೀವನದಲ್ಲಿ ಇದ್ದು ನಾನು ದೊಡ್ಡ ಕಾರ್ಯವನ್ನು ಮಾಡಬೇಕೆಂದು ಆತನು ತವಕದಿಂದ ಇರುವಾಗ ನಾವು ಯಾಕೆ ಸಿದ್ಧವಾಗಬಾರದು? ಆತನು ನಮಗೆ ಮೊದಲು ಆತನು ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಆತನು ಮಾಡಲು ಆತನು ಪ್ರಾರಂಭಿಸುತ್ತಾನೆ. ನಿಮ್ಮ ಜೀವನದಲ್ಲಿ ಮಾಡಿದ ಮೇಲೆ ನಿಮ್ಮ ಮೂಲಕ ಇತರರ ಜೀವನದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಆತನು ಅಪೇಕ್ಷೆ ಪಡುತ್ತಾ ಇದ್ದಾನೆ, ಆತನು ಹಂಬಲಿಸುತ್ತಾ ಇದ್ದಾನೆ. ನೀವು ಯಾರೇ ಇರಬಹುದು, ನೀವು ಯೋಚಿಸಬಹುದು, ಅಯ್ಯೋ ನಾನು ಕಲಿತಿಲ್ಲವಲ್ಲ, ಅಯ್ಯೋ ನನಗೆ ಸೌಂದರ್ಯವಿಲ್ಲವಲ್ಲ, ಅಯ್ಯೋ ನನಗೆ ಜ್ಞಾನವಿಲ್ಲವಲ್ಲ, ನಾನು ಏನು ಓದು ಬರಹ ತಿಳಿಯದೇ ಇದೇನಲ್ಲ, ನಾನು ಬಡವಳಲ್ಲ ಎಂದಲ್ಲ ನೀವು ಅನೇಕ ಕಾರ್ಯಗಳನ್ನು ಹೇಳಬಹುದು, ಅನೇಕ ನೀವು ಕಾರಣಗಳನ್ನು ಹೇಳಬಹುದು. ಅಯ್ಯೋ ಯೇಸು ಸ್ವಾಮಿ ನನ್ನ ಸಂಗಡ ಇರುತ್ತಾನಾ? ನಾನು ಪಾಪಿ ಅಲ್ಲವೇ? ನಾನು ಶಾಪಗ್ರಸ್ತಳು ಎಂದು ಎಲ್ಲರೂ ನನ್ನನ್ನು ಕರೀತಾ ಇದ್ದಾರೆ, ನನ್ನನ್ನು ಕೆಟ್ಟದಾಗಿ ನನ್ನನ್ನು ಹೇಳುತ್ತಾ ಇದ್ದಾರೆ, ಎಲ್ಲರೂ ನನ್ನನ್ನು ಬೈಯುತ್ತಾ ಇದ್ದಾರೆ, ಯಾರೂ ನನ್ನನ್ನು ಪ್ರೀತಿಸುವವರಿಲ್ಲವೇ? ಆದರೆ ಈ ದೇವರು ನನ್ನ ಸಂಗಡ ಇರುತ್ತಾನಾ? ಈ ದೊಡ್ಡ ದೇವರು ನನ್ನನ್ನು ಪ್ರೀತಿಸುತ್ತಾನಾ ಎಂದು ನೀವು ಕೇಳುತ್ತಾ ಇರಬಹುದು. ಹೌದು ಸಹೋದರರೇ, ಸಹೋದರಿಗಳೇ, ದೇವರು ನೀವು ಯಾರೇ ಆಗಿರಬಹುದು, ನಿಮ್ಮನ್ನು ಆತನು ಒಂದು ನಿಷ್ಕಳಂಕವಾದ ಪ್ರೀತಿಯಿಂದ ಪ್ರೀತಿಸಿ ನಿಮ್ಮ ಸಂಗಡ ಇದ್ದು ನಿಮಗೆ ದೊಡ್ಡ ಕಾರ್ಯಗಳನ್ನು ಆತನು ಮಾಡುತ್ತಾನೆ. ನಿಮ್ಮ ಕಷ್ಟವನ್ನು ತೀರಿಸುತ್ತಾನೆ, ನಿಮ್ಮ ಕಣ್ಣೀರನ್ನು ಮೊದಲು ಒರೆಸುತ್ತಾನೆ, ನಿಮ್ಮ ರೋಗಗಳನ್ನೆಲ್ಲ ವಾಸಿ ಮಾಡುತ್ತಾನೆ. ವಾಕ್ಯವು ಹೇಳುತ್ತದೆ, ನಿಮ್ಮ ರೋಗಗಳನ್ನು ವಾಸಿ ಮಾಡಲು ಗುಣಪಡಿಸಲು ಆತನು ಬಾಸುಂಡೆಗಳನ್ನು ಹೊಂದಿಕೊಂಡನು, ನಿಮಗೋಸ್ಕರ ಕಲ್ವಾರಿ ಶಿಲುಬೆಯನ್ನು ಹೊತ್ತುಕೊಂಡಲು ಶಿಲುಬೆಯಲ್ಲಿ ತೂಗಲ್ಪಟ್ಟನು. ಶಿಲುಬೆಯಲ್ಲಿ ಅವನು ತೂಗಲ್ಪಡುವಾಗ ಅವನು ನಿಮ್ಮ ಶಾಪಗಳನ್ನು ತನ್ನ ಮೇಲೆ ಅವನು ಹೊತ್ತುಕೊಂಡನು. ಆತನ ಶರೀರವೆಲ್ಲ ಹರಿಯಲ್ಪಟ್ಟಿತ್ತು, ಆತನ ಸೌಂದರ್ಯವು ಎಲ್ಲವೂ ತೆಗೆಯಲ್ಪಟ್ಟಿತ್ತು. ಯಾಕೆ? ನಿಮಗೆ ಸೌಂದರ್ಯವನ್ನು ಕೊಡಲು. ನೀವು ಬಡವರಾಗಿ ಇರುವಿರಾ? ನಿಮಗೆ ಐಶ್ವರ್ಯವಂತನಾಗಿ ಮಾಡುವುದಕ್ಕೆ ತಾನು ದರಿದ್ರ ಸ್ಥಿತಿಯಲ್ಲಿ ಹುಟ್ಟಿ ಬಂದನು, ಒಂದು ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ಬಂದನು. ಯಾಕೆ? ನಿಮ್ಮಂಥವರಿಗಾಗಿ, ನಿಮ್ಮನ್ನು ಬದುಕಿಸುವುದಕ್ಕಾಗಿ ನೀವು ಬದುಕಬೇಕು. ಯಾರಿಗೋಸ್ಕರ? ಈ ಲೋಕಕ್ಕೋಸ್ಕರ, ಹಣಕ್ಕೋಸ್ಕರ ಅಲ್ಲ, ನಿಮಗೋಸ್ಕರ ಅಲ್ಲ, ದೊಡ್ಡವನಾಗಿರುವ ಆ ಯೇಸು ಸ್ವಾಮಿಗೋಸ್ಕರ ನೀವು ನಿಜವಾಗಲೂ ಬದುಕಬೇಕು, ನೀವು ಜೀವಿಸಬೇಕು. ಆತನು ಮಾಡುವ ದೊಡ್ಡ ಕಾರ್ಯಗಳನ್ನು ನಿಮ್ಮ ಕಣ್ಣಿಂದ ನೋಡಬೇಕು. ವಾಕ್ಯವು ಹೇಳುತ್ತದೆ, ತನ್ನನ್ನು ಪ್ರೀತಿಸುವವರಿಗೆ ದೇವರು ಮಾಡುವ ಕಾರ್ಯಗಳು ಕಣ್ಣಿಗೆ ಕಾಣದಂಥದ್ದು, ಕಿವಿಗೆ ಕೇಳದಂಥದ್ದು, ಹೃದಯದಲ್ಲಿ ತೋಚದಿಲ್ಲದಂಥದ್ದಾಗಿದೆ. ಆ ರೀತಿಯಾದ ದೊಡ್ಡ ದೊಡ್ಡ ಒಂದು ಗೂಢಾರ್ಥವಾದ ಕಾರ್ಯಗಳನ್ನು, ಅಸಂಖ್ಯಾತ ಒಂದು ದೊಡ್ಡ ಅದ್ಭುತಗಳನ್ನು, ಅತಿಶಯಗಳನ್ನು ದೇವರು ನಿಮಗೋಸ್ಕರ ಮಾಡಲು ಸಿದ್ಧನಾಗಿದ್ದಾನೆ. ಸಹೋದರಿಯೇ, ನೀನು ಸಿದ್ಧವಾಗಿದೆಯಾ? ನಿನ್ನ ಜೀವನವನ್ನು ಆತನ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಿನ್ನ ಜೀವನವನ್ನು ಆತನು ಬದಲಾಯಿಸಲು ಒಪ್ಪಿಕೊಡಲು ನೀನು ಸಿದ್ಧಳಾಗಿದೆಯಾ? ನೀನು ಸಿದ್ಧಳಾದರೆ ನಿನ್ನ ಮೂಲಕ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ಬಲ್ಲನಾಗಿದ್ದಾನೆ. ನಿನ್ನ ಮೂಲಕ ತನ್ನ ನಾಮವನ್ನು ಮಹಿಮೆ ಪಡಿಸಲು ಆತನು ಶಕ್ತಿ ಉಳ್ಳವನಾಗಿದ್ದಾನೆ. ನಿಮ್ಮನ್ನು ಹುಡುಕಿ ಆತನು ಹುಡುಕಿ ಬಂದಿದ್ದಾನೆ. ಆತನಿಗೋಸ್ಕರ ನಿಲ್ಲುವ ಒಬ್ಬರನ್ನು ಆತನು ಹುಡುಕುತ್ತಾ ಇದ್ದಾನೆ. ಅಷ್ಟು ದೊಡ್ಡ ದೇವರು. ಆತನಿಗೆ ದೂತರುಗಳು ಇದ್ದಾರೆ, ಆತನಿಗೆ ಸೇರಾಫೀಮ್ಗಳು ಇದ್ದಾರೆ, ಕೆರಾಬೀಮ್ಗಳು ಇದ್ದಾರೆ, ಎಷ್ಟೋ ದೊಡ್ಡ ದೊಡ್ಡ ಸೇನೆಗಳು ಆತನಿಗಿದ್ದರೂ ಕೂಡ ಆತನು ನಿನ್ನನ್ನು ಹುಡುಕುತ್ತಾ ಇದ್ದಾನೆ. ಅಷ್ಟು ದೊಡ್ಡ ದೇವರು, ಅಷ್ಟು ಅಗಮ್ಯವಾದ ಬೆಳಕಿನಲ್ಲಿ ವಾಸವಾಗಿರುವನು, ಎಷ್ಟೋ ದೊಡ್ಡ ಪ್ರಭಾವದಲ್ಲಿ, ಮಹಿಮೆಯಲ್ಲಿ ವಾಸವಾಗಿರುವವನು, ಸಿಂಹಾಸನದಲ್ಲಿ ಕೂತಿರುವ ದೇವಾದಿ ದೇವನು, ರಾಜಾದಿ ರಾಜನು, ಕರ್ತಾದಿ ಕರ್ತನಾಗಿರುವ ಆ ಯೇಸು ಸ್ವಾಮಿ ನಿನ್ನನ್ನು ಹುಡುಕುತ್ತಾ ಇದ್ದಾನೆ. ನೀನು ಬರುವೆಯ ಆತನ ಬಳಿಗೆ? ಆ ದೊಡ್ಡ ದೇವರು ನಿನ್ನಲ್ಲಿ ನೆಲೆಸಲಿಕ್ಕೆ ನೀನು ಜಾಗವನ್ನು ಕೊಡುವಿಯಾ? ನಿನ್ನ ಹೃದಯ
ಹೃದಯದಲ್ಲಿ ಜಾಗವನ್ನು ಕೊಡುವಿಯಾ, ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಒಂದು ಮಕ್ಕಳ ಮಧ್ಯದಲ್ಲಿ, ನಿನ್ನ ಸಂಬಂಧಿಕರಲ್ಲಿ ಆತನನ್ನು ನೆಲೆಗೊಳಿಸಲು ನೀನು ನಿನ್ನ ಹೃದಯವನ್ನು ಕೊಡುವಿಯಾ. ಇವತ್ತು ನೀನು ಸರಿ ಎಂದು ಹೇಳಿದರೆ ಇವತ್ತೇ ನಿನ್ನ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಯೇಸು ಸ್ವಾಮಿ ತರಲು ಆಸೆ ಪಡುತ್ತಾ ಇದ್ದಾನೆ. ಆತನು ನಿನ್ನ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ಈ ಲೋಕದಲ್ಲಿ, ಈ ಜಗತ್ತಿನಲ್ಲಿ ನೀನು ಇರುವ ಆ ಸ್ಥಳದಲ್ಲಿ, ನಿನ್ನ ಮನೆಯು ನೀನು ವಾಸವಾಗಿರುವ ಆ ಒಂದು ಸ್ಥಳದಲ್ಲಿ ದೇವರು ನಿನ್ನನ್ನು ಉಪಯೋಗಪಡಿಸಿ ಅನೇಕ ಜನರನ್ನು ಬಿಡುಗಡೆ ಮಾಡಲು ಆತನು ಇಷ್ಟಪಡುತ್ತಾ ಇದ್ದಾನೆ. ನಾವು ಒಪ್ಪಿಸಿಕೊಡಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ನಮ್ಮ ಜೀವನ ಒಂದೇ ಜೀವನವಾಗಿದೆ. ಈ ಜೀವನವನ್ನು ಆತನ ಕೈಯಲ್ಲಿ ನಾವು ಒಪ್ಪಿಸಿಕೊಡುವಾಗ ಆತನು ನಿನ್ನ ಮೂಲಕ, ನನ್ನ ಮೂಲಕ ದೊಡ್ಡ ದೊಡ್ಡ ಮಹತ್ ಕಾರ್ಯಗಳನ್ನು ಆತನು ನಡೆಸಲು ಆತನು ಸಿದ್ಧವುಳ್ಳವನಾಗಿದ್ದಾನೆ. ಈ ಲೋಕದಲ್ಲಿ ನಾವು ನೋಡುವಾಗ ಈ ಭೂಮಿಯಲ್ಲಿ ಇರುವುದು ಎಲ್ಲವೂ ತಾತ್ಕಾಲಿಕವಾಗಿದೆ. ಆತನೊಬ್ಬನೇ ನಿರಂತರವಾದ ದೇವರಾಗಿದ್ದಾನೆ. ಆದ್ದರಿಂದ ಭೂಮಿ ಸಂಬಂಧಪಟ್ಟ ಕಾರ್ಯಗಳನ್ನು ನಾವು ನೋಡದೆ, ಭೂಮಿಗೆ ಸಂಬಂಧಪಟ್ಟ, ಮನುಷ್ಯರಿಗೆ ಸಂಬಂಧಪಟ್ಟ, ಮಾಂಸಕ್ಕೆ ಸಂಬಂಧಪಟ್ಟ, ನಾಶನಕ್ಕೆ ಸಂಬಂಧಪಟ್ಟವುಗಳ ಮೇಲೆ ನಮ್ಮ ಕಣ್ಣು, ನಮ್ಮ ಜೀವನ ಹೋಗದೆ ಅವುಗಳಿಂದ ನಾವು ನಮ್ಮನ್ನು ಬೇರ್ಪಡಿಸಿ, ನಮ್ಮನ್ನು ನಾವು ಅಗಲಿಸಿಕೊಂಡು ಆ ದೊಡ್ಡ ದೇವರನ್ನು ನಾವು ದೃಷ್ಟಿಸುವಾಗ ಆ ದೊಡ್ಡ ದೇವರು ನಮ್ಮೊಳಗೆ ವಾಸ ಮಾಡಿ ನಮ್ಮ ಮೂಲಕ ನಮಗೆ ಮೊದಲು ದೊಡ್ಡ ಕಾರ್ಯಗಳನ್ನು ಮಾಡಿ ಆಮೇಲೆ ನಮ್ಮ ಮೂಲಕ ಆತನು ದೊಡ್ಡ ಕಾರ್ಯಗಳನ್ನು ಮಾಡಲು ಆತನು ಸಿದ್ಧವುಳ್ಳವನಾಗಿದ್ದಾನೆ. ಇವತ್ತೇ ನಾವು ನಮ್ಮನ್ನು ಅರ್ಪಿಸಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಯೇಸುವಿನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ನೀವು ದೊಡ್ಡ ದೇವರು ರಜ. ಯೇಸಪ್ಪ, ನೀವು ದೊಡ್ಡವರು ಸ್ವಾಮಿ. ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವೆ ಎಂದು ನೀವು ವಾಗ್ದಾನ ಮಾಡುವ ದೇವರು ಸ್ವಾಮಿ. ಇವತ್ತೇ ನನ್ನ ಜೀವನದಲ್ಲಿ ಅಪ್ಪ ದೊಡ್ಡ ಕಾರ್ಯಗಳನ್ನು ತೋರಿಸಿರಿ ಸ್ವಾಮಿ. ಅದ್ಭುತವಾದ ಕಾರ್ಯಗಳು, ಹೊಸ ಕಾರ್ಯಗಳನ್ನು ಮಾಡಿರಿ ಸ್ವಾಮಿ. ಯೇಸು ಸ್ವಾಮಿ, ನನ್ನ ಜೊತೆಗಿರುವ ದೇವರೇ, ನಿನಗೆ ಸ್ತೋತ್ರ ರಜ. ಯೇಸಪ್ಪ, ಈ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರ ಮೇಲೆ ನಿಮ್ಮ ಹಸ್ತವು ಇಳಿದು ಬರಲಿ ಸ್ವಾಮಿ. ಯೇಸಪ್ಪ, ನಿಮ್ಮ ಮಹಿಮೆ ಇಳಿದು ಬರಲಿ ಸ್ವಾಮಿ. ಅವರು ಯಾವ ಪರಿಸ್ಥಿತಿಯಿಂದ ಈ ಕಾರ್ಯಕ್ರಮವನ್ನು ನೋಡುತ್ತಾ ಇದ್ದಾರೋ ಅಪ್ಪ, ಪ್ರಾರ್ಥಿಸುತ್ತಾ ಇದ್ದಾರೋ, ಕಣ್ಣೀರು ಸುರಿಸುತ್ತಾ ಇದ್ದಾರೋ ಅಪ್ಪ, ಆ ಸ್ಥಿತಿಯಲ್ಲಿ ನಿಮ್ಮ ಹಸ್ತ ಇಳಿದು ಬರಲಿ ಸ್ವಾಮಿ. ನಿಮ್ಮ ಬಲಗೈ ಇಳಿದು ಬರಲಿ ಸ್ವಾಮಿ. ಪ್ರತಿಯೊಬ್ಬೊಬ್ಬರ ಮೇಲೆ ರಜ, ಪ್ರತಿಯೊಬ್ಬೊಬ್ಬರ ಮೇಲೆ ಸ್ವಾಮಿ ಪವಿತ್ರಾತ್ಮನ ಬಲವು ಇಳಿದು ಬರಲಿ ರಜ. ಅವರ ಪರಿಸ್ಥಿತಿಯಲ್ಲಿ ಒಂದು ಬದಲಾವಣೆ ಬರಲಿ. ಅವರ ಕಷ್ಟದ ದಿನಗಳಿಗೆ ಕೊನೆ ಉಂಟಾಗಲಿ ಸ್ವಾಮಿ. ರೋಗಗಳು ವಾಸಿಯಾಗಲಿ ರಜ. ಶಾಪದ ಜೀವನ, ಓ ಅವಮಾನದ ನಿಂದನೆಯ ಜೀವನವು ಬದಲಾಗಲಿ ಸ್ವಾಮಿ. ಅವರ ಜೀವನದಲ್ಲಿ ದೊಡ್ಡ ಕಾರ್ಯಗಳು, ಮಹತ್ ಕಾರ್ಯಗಳು, ಅದ್ಭುತಗಳು ಇವತ್ತೇ ನಡೆಯಲಿ ಸ್ವಾಮಿ. ಈಗಲ್ಲೇ ನಡೆಯಲಿ ರಜ. ಅಪ್ಪ ನಿಮಗೆ ಸ್ತೋತ್ರ. ಅವರು ನಿಮ್ಮ ಮಕ್ಕಳು ಸ್ವಾಮಿ. ಅಪ್ಪ ಎಷ್ಟು ದಿನ ಅವರು ಸ್ವಾಮಿ ಕಣ್ಣೀರಿನಲ್ಲಿ ಜೀವಿಸುತ್ತಾ ಇದ್ದಾರೋ ಅದಕ್ಕೆ ಸರಿಯಾದ ದಿನಗಳಿಗೆ ಸಂತೋಷದಿಂದ ಅವರನ್ನು ತುಂಬಿಸಿರಿ ಸ್ವಾಮಿ. ಪರಿಶುದ್ಧಾತ್ಮನೇ, ಈಗಲೇ ಒಬ್ಬೊಬ್ಬರ ಮೇಲೆ ನೀವು ಇಳಿದು ಬರುವುದಕ್ಕಾಗಿ ನಿಮಗೆ ಸ್ತೋತ್ರ. ಅವರನ್ನು ಉಪಯೋಗಪಡಿಸು ಸ್ವಾಮಿ. ಅವರನ್ನು ನೀವು ತಯಾರು ಮಾಡಿರಿ ಸ್ವಾಮಿ. ಅವರ ಮೂಲಕ ಅನೇಕ ಜೀವನಗಳು ಬೆಳಗಲಿ ಸ್ವಾಮಿ. ಅವರನ್ನು ಆಶೀರ್ವಾದವಾಗಿ ನೀವು ಬದಲಾಗಿಸಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಅಪ್ಪ ನೀವು ಪ್ರಾರ್ಥನೆ ಕೇಳುವ ದೇವರು ಸ್ವಾಮಿ. ನಿಮ್ಮನ್ನು ವಿಶ್ವಾಸದಿಂದ ಬೇಡಿಕೊಳ್ಳುತ್ತೇವೆ. ಈಗಲೇ ನೀವು ಮುಟ್ಟುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರ ಮೇಲೆ ನಿಮ್ಮ ಮಹಿಮೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೆನ್.